ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಂಡೋ ಸೀಟ್ನಿಗೆ ಕೂತ್ಕೊಳ್ಳೋದಕ್ಕೆ ನಾನು ಮತ್ತು ನಿರೂಪಿ ಎಲ್ಲರಿಗೂ ಸ್ವಾಗತ ಮಾಡೋದಕ್ಕೆ ಬಂದಿದ್ದೀವಿ. ಹಾಯ್, ನನ್ನ ಜೊತೆಲಿ ನಿರೂಪಿದ್ದಾರೆ. ಸೊ ವಿಂಡೋ ಸೀಟ್ ಜುಲೈ 1ಗೆ ರಿಲೀಸ್ ಆಗ್ತಾ ಇದೆ. ಮೋಸ್ಟ್ಲಿ ಶುಭಶಕುನ ಅನ್ಸುತ್ತೆ. ನಾವು ವಿಂಡೋ ಸೀಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಟ್ರೈನ್ ಹೋಗ್ತಾ ಇದೆ, ಬಿಟ್ಟಿದೆ. ಆಕ್ಚುಲಿ ಟ್ರೈನ್ ಹೋದಾಗ ಒಂದು ನೆನಪಾಯ್ತು, ನಿಮ್ಮ ಕತೆ ಹೇಗೆ ಬರೋದ್ರಿ ಅಂತ ಎಲ್ಲೋ ಹೇಳ್ತಾ ಇದ್ರಿ ನನ್ನ ಹತ್ರ. ನಿಮ್ಮ ಆಫೀಸಿಂದ ಟ್ರೈನ್ ನಾವು ಡಿಸ್ಕಸ್ ಮಾಡುವಾಗ ಯಾವಾಗಲೂ ನೋಡ್ತಾ ಇದ್ವಿ ಕಿಟಕಿಯಿಂದ ಟ್ರೈನ್ ಪಾಸ್ ಆಗೋದನ್ನ. ಸೊ ಅದು ನೋಡಿ ನಿಮ್ಗೆ ಐಡಿಯಾ ಬಂತು ಅಂತ. ನನಗೆ ಹೆಂಗೆ ಐಡಿಯಾ ಬಂತಂದರೆ, ಆ ವಿಂಡೋದಲ್ಲಿ ನಾನು ನಿಂತ್ಕೊಂಡು ಅಲ್ಲಿಂದ ಯಾರಾದರೂ ಹೋಗ್ತಾ ಇದ್ರೆ ನನ್ನನ್ನು ನೋಡಿ ಏನಾದರೂ ಓಕೆ ಇವ್ರ ಹತ್ರ ಮಾತಾಡೋಣ ಅಂತ ಬಂದರೆ ಹೆಂಗಿರುತ್ತೆ ನಮ್ಮ ಆಫೀಸ್ ಗೊತ್ತಲ್ಲ ನಿಮಗೆ. ಸೊ ಅದಕ್ಕಿಂತ ಜಾಸ್ತಿ ರಿವೀಲ್ ಮಾಡಿಬಿಟ್ರೆ ಸಿನಿಮಾ ರಿವೀಲ್ ಆಗೋಗ್ಬಿಡುತ್ತೆ, ಅದಕ್ಕೆ ಬೇಡ ಅನ್ಕೊಂಡು. ನೀವು ರಘು ಥರ ಯಾರಾದರೂ ಟ್ರೈನಿಂದ ನನ್ನನ್ನು ನೋಡಿದರೆ ಅಂತ ಅದನ್ನೇ ಕತೆ ಬರ್ತಿರೋದು. ಹೌದು, ಹಂಗೆ ಕತೆ ಸ್ಟಾರ್ಟ್ ಆಗಿರೋದು. ಸೊ ಬಟ್ ಅವತ್ತು ಅಂದ್ಕೊಂಡಿರಲಿಲ್ಲ ರಘು ಇಂಥ ಒಂದು ಸೂಪರ್ ಲುಕಿಂಗ್ ರಘು ಸಿಗ್ತಾರೆ ಅಂತ ಹೇಳಿ. ಐ ಆಮ್ ವೆರಿ ಹ್ಯಾಪಿ. ಆ್ಯಕ್ಚುಲಿ ಟ್ರೇಲರ್ ನೋಡಿ ತುಂಬ ಜನ ಲುಕ್ ಅಪ್ರಿಷಿಯೇಟ್ ಮಾಡಿದ್ರು, ನಿಮಗೆ ಕ್ರೆಡಿಟ್ ಕೊಡಬೇಕು. ಆ್ಯಂಡ್ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀರಾ. ಏನಿಲ್ಲ, ನಿರೂಪ್ ಇಲ್ಲಿ ತುಂಬ ಹಂಬಲ್ ಆಗ್ತಾ ಇದ್ದಾರೆ, ಏನು ನೆಸೆಸಿಟಿ ಇಲ್ಲ ನಿರೂಪ್. ಥ್ರೂ ಔಟ್ ದ ಜರ್ನಿ ನೀವು, ಯಾಕಂದರೆ ನಾನು ಎಲ್ಲ ಕಡೆನೂ ಅದೇ ಹೇಳ್ತಾ ಇದ್ದೀನಿ, ಥ್ರೂ ಔಟ್ ದ ಜರ್ನಿ ಫಸ್ಟು ಯಾವುದೇ ಒಂದು ಏನೇ ಒಂದು ಆಗಬೇಕು ಅಂದ್ರೂ ಫಸ್ಟು ನಮ್ಮ ಅರೌಂಡ್ ಒಂದು ನಂಬಿಕೆ ಬೇಕು. ಸೊ ಆ ನಂಬಿಕೆ ನೀವೆಲ್ಲರೂ ಕೊಟ್ಟಿರೋದ್ರಿಂದ ಇವತ್ತು ಸಿನಿಮಾ ಟ್ರೈಲರ್ಗೆ ಒಳ್ಳೆ ಅಪ್ರಿಸಿಯೇಷನ್ ಸಿಕ್ಕಿದೆ, ಆ್ಯಂಡ್ ಸಿನಿಮಾಗೂ ಅಪ್ರಿಸಿಯೇಷನ್ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಂದ್ರೆ ಸ್ಟೀವನ್ ಸ್ಪೀಲ್ಬರ್ಗ್ ಅನ್ಸುತ್ತೆ, ನಾನು ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಅವ್ರದ್ದು. ಅವ್ರು ಹೇಳಿದ್ರು ಗುಡ್ ಡೈರೆಕ್ಟರ್ಸ್ ಏನಂದ್ರೆ ಅವ್ರ ಅರ್ಧ ಕೆಲಸ ಕಾಸ್ಟಿಂಗ್ ಅಂಡ್ ಟೀಮ್ ಸೆಲೆಕ್ಷನ್ ಅಲ್ಲಿ ಮುಗಿಸ್ಬಿಡ್ತಾರೆ ಅಂತ. ಸೊ ಐ ಥಿಂಕ್ ನಿಮ್ಮ ಟೀಮ್ ತುಂಬಾ ಚೆನ್ನಾಗಿದೆ. ಅಂಡ್ ಅದು ಐ ವಾಸ್ ಅ ಮೇಜರ್ ಪ್ಲಸ್ ಈ ಸಿನಿಮಾಗೆ. ಅಂಡ್ ಸ್ವಲ್ಪ ನಮಗೂ ಕ್ರೆಡಿಟ್ ತಗೋತೀನಿ, ಕಾಸ್ಟಿಂಗ್ ಚೆನ್ನಾಗಿದೆ. ಈಗ ಅಮೃತ ಅವರಿರ್ಬೋದು, ಸಂಜನಾ ಅವರಿರ್ಬೋದು, ರವಿಶಂಕರ್ ಸರ್, ಅಂಡ್ ಈವನ್ ನ್ಯೂ ಕಮರ್ಸ್ ಲೇಖಾ. ಆಕ್ಚುಲಿ ಟ್ರೈಲರ್ ಅಲ್ಲಿ ತುಂಬಾ ಜನ ಇವ್ರದ್ದೇನೋ ಏನೋ ಇದೆ ಇವ್ರದ್ದು ಸಿನಿಮಾದಲ್ಲಿ ಅನ್ನೋ ಒಂದು ಫೀಲಿಂಗ್ ಬಂದಿದೆ ಎಲ್ಲರಿಗೂ. ಸೊ ಐ ಥಿಂಕ್ ದೇರ್ ಯು ಹ್ಯಾವ್ ಒನ್. ಅಂದರೆ ಯೂಶ್ವಲಿ ಏನಾಗುತ್ತೆ ಅಂದರೆ, ನಿಮಗೆ ಇವಾಗ ನಿಮಗೆ ಕೇಳೋದಂದರೆ ಫಸ್ಟು ನನಗೆ ಎಲ್ಲರೂ ಇವಾಗ ಸುಮಾರು ಜನ ಕ್ವೆಶನ್ ಮಾಡ್ತಾ ಇದ್ದಾರೆ. ಸೊ ನಾನು ನಿರೂಪ್ನ ಈ ಸಿನಿಮಾಗೆ ಬೇಕು ಅಂತ ಈ ಈ ಮೊಮೆಂಟಲ್ಲಿ ಎಕ್ಸ್ಪೆಕ್ಟ್ ಮಾಡೋದಿದೆಯಲ್ಲ, ಅದು ದೊಡ್ಡ ವಿಷಯ ಅಲ್ಲ. ಯಾಕೆ ಅಂದರೆ ನಿರೂಪ್ ಈಗಾಗಲೇ ಒಂದು ಪ್ರೂವನ್ ಸ್ಟಾರ್, ಆ್ಯಂಡ್ ನಿಮ್ಮ ಟೀಮು ಅಥವಾ ನೀವು ಯಾವ ಥರದ್ದು ಸ್ಟೋರಿ ಸೆಲೆಕ್ಟ್ ಮಾಡ್ತೀರೋ ಅದೆಲ್ಲದೂ ಎಲ್ಲರ ಜನರಿಗೆ ಹೊರಗಡೆ ಇದೆ. ಮತ್ತು ನಾನು ನನಗೆ ಪ್ಲಸ್ಸೇ, ಯಾಕೆ ಒಂದು ಒಳ್ಳೆ ಫೇಸು ಆ್ಯಂಡ್ ಒಳ್ಳೆ ಸ್ಟಾರ್ ಕಾಸ್ಟ್ ಇರುವಂಥ ಅವರೆಲ್ಲ ಬಂದಿದ್ದಾರೆ ಅಂದರೆ ದೊಡ್ಡ ಪ್ಲಸ್ಸೇ. ಬಟ್ ನೀವು ಬೀಯಿಂಗ್ ಯು ಆ್ಯಂಡ್ ನಿಮ್ಮದು ಕರಿಯರ್ದು ಮೇಜರ್ ಹಂತದಲ್ಲಿದ್ದೀರಾ, ಸೊ ಟೆನ್ಷನ್ ಆಗಿಲ್ವಾ ನಿರೂಪ್ ನನ್ನ ಡೈರೆಕ್ಷನಲ್ಲಿ ಸಿನಿಮಾ ಮಾಡಬೇಕು ಅಂದಾಗ? ಅಂದರೆ ನನಗೆ ನಿಜವಾಗ್ಲೂ ನಾನು ಆ ರೀತಿ ಇವಾಗ ನೀವು ಹೇಳಿದಾಗ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಟೆನ್ಷನ್ ಏನಿಲ್ಲ, ಏನಕ್ಕೆ ಅಂದರೆ ನನಗೆ ನಾನು ನಂಬೋದು ಒಂದು ಒಳ್ಳೆ ಸಿನಿಮಾ ಯಾವತ್ತೂ ಗೆಲ್ಲುತ್ತೆ, ಒಳ್ಳೆ ಕತೆ ಯಾವತ್ತೂ ಗೆಲ್ಲುತ್ತೆ. ಆ್ಯಂಡ್ ನಾನು ಒಬ್ರು ಕತೆ ಹೇಳಕ್ಕೆ ಬಂದಾಗ ಇವರು ಎಷ್ಟು ಸಿನಿಮಾ ಮಾಡಿದ್ದಾರೆ, ಅವ್ರ ಇವ್ರ ಮೇಲ್ ಡೈರೆಕ್ಟರು ಫೀಮೇಲ್ ಡೈರೆಕ್ಟರ್ ಈ ಥರ ಎಲ್ಲ ನಾನು ಯೋಚನೆ ಮಾಡಲ್ಲ. ನಾನು ಅವ್ರು ಎಷ್ಟು ಚೆನ್ನಾಗಿ ಕತೆ ಹೇಳ್ತಾ ಇದ್ದಾರೆ, ಬಿಕಾಸ್ ಒಳ್ಳೆ ಡೈರೆಕ್ಟರ್ಸು ಯೂಶ್ವಲಿ ನರೇಷನ್, ಅಂದರೆ ಕೆಲವರು ಹೇಳ್ತಾರೆ ಒಳ್ಳೆ ಡೈರೆಕ್ಟರ್ಸ್ ನರೇಷನ್ ಕೆಟ್ಟದಾಗ ಕೊಡ್ತಾರೆ ಅಂತ. ಬಟ್ ಒಂದು ಗೊತ್ತಾಗೋದು ನಿಮ್ಗೆ ಅವ್ರು ಹೇಳಿದಾಗ, ಶಾರ್ಟ್ ಎಕ್ಸ್ಪ್ಲೇನ್ ಮಾಡಿದಾಗ ಎಲ್ಲ ಒಂದು ಐ ಅಟ್ಲೀಸ್ಟ್ ನನಗೆ ಕಾನ್ಫಿಡೆನ್ಸ್ ಬಂದರೆ ನಾನು ಬೇರೆದೆಲ್ಲ ನೋಡಲ್ಲ. ಅಂದರೆ ನೀವು ನನಗೆ ಶಾರ್ಟ್ ಫಿಲ್ಮ್ಸು ತೋರಿಸಿದ್ರಿ, ಸೊ ಅದನ್ನು ನೋಡಿದಾಗ ನಂಗೆ ವಿಜುವಲಿ ನೀವು ಅಚೀವ್ ಮಾಡ್ತೀರಾ ಅಂತ ಅನ್ನಿಸ್ತು. ಆ್ಯಂಡ್ ನನ್ನ ಬಿಗ್ಗೆಸ್ಟ್ ಡ್ರೈವ್ ಒಂದು ಸಿನಿಮಾನ ಒಪ್ಕೊಳ್ಳೋಕ್ಕೆ ಸ್ಟೋರಿ, ಆ ಪಾತ್ರ ಆ್ಯಂಡ್ ತಂಡ. ಬಟ್ ಅದೇ ಯೂಶ್ವಲಿ ನಾನೇ ಇವಾಗ ಸಿನಿಮಾ ಮಾಡೋಕ್ಕೆ ಅಂತ ಹೊರಟಾಗ, ಯೂಶ್ವಲಿ ಇವಾಗ ನೀವು ಒಂದು ಆರ್ಟಿಸ್ಟಾಗಿ ಇವಾಗ ಸಿನಿಮಾ ಮಾಡಬೇಕು ಅಂತ ಹೊರಟಾಗ, ಏ ಆರ್ಟಿಸ್ಟಾಗಿ ಚೆನ್ನಾಗಿದ್ರಲ್ಲ ಯಾಕೆ ಸಿನಿಮಾ ಮಾಡ್ತಾಯಿದ್ದೀರಾ ಅಂತ ಹೇಳ್ತಾರೆ. ಇವಾಗ ನಾನು ಆ್ಯಂಕರಿಂಗ್ ಚೆನ್ನಾಗಿ ಮಾಡ್ತಿದ್ರಲ್ಲ ಯಾಕೆ ಸಿನಿಮಾ ಮಾಡೋಕ್ಕೆ ಹೋಗ್ತೀರಾ ಅಂತ ಸುಮಾರು ಜನ ಕೇಳ್ತಾರೆ. ಸೊ ಯೂಶ್ವಲಿ ಒಂದೇನೋ ಒಂದು ಸ್ಟೆಪ್ ಡಿಸಿಷನ್ ಅಂತ ತೊಗೊಂಡಾಗ ಇವು ಅಕ್ಕಪಕ್ಕ ಎಲ್ಲ ಒಂದಷ್ಟು ಜನ ಕನ್ಫ್ಯೂಸ್ ಮಾಡಿಬಿಡ್ತಾರೆ, ಓ ಇದನ್ನು ರೈಟ್ ಡಿಸಿಷನ್ ತೊಗೊಂಡ, ರಾಂಗ್ ಡಿಸಿಷನ್ ತೊಗೊಂಡ, ತೊಗೊಳ್ಬಾರ್ದಿತ್ತ ಇದು ಅಂತ ಹೇಳಿ. ಆ ಥರ ಯಾವಾಗಾದರೂ ಈ ಒಂದು ಜರ್ನಿಲಿ ಯಾವಾಗಾದರೂ ಡೌಟ್ ಬಂದಿದ್ದೀಯಾ ನಿಮಗೆ? ಇಲ್ಲ, ಡೌಟ್ ಬಂದಿಲ್ಲ. ಬಿಕಾಸ್ ನನಗೆ, ನಾನು ತುಂಬ ಕಡೆ ಹೇಳಿದ್ದೀನಿ, ಅದು ನೀವು ಫಸ್ಟ್ ಕತೆ ಹೇಳಕ್ಕೆ ಬಂದಾಗ ನೀವು ಡೈರೆಕ್ಟ್ ಮಾಡ್ತಾ ಇದ್ದೀರಾ ಅಂತ ನನಗೆ, ನಾನು ನರ್ವಸ್ ಆಗಿ ಹೋಗಿದ್ದೆ. ಮತ್ತೆ ಅಂದರೆ
ನೀವು ಫೋನ್ ಮಾಡಿದಾಗ ನಾನು ಯಾರೋ ನಿಮ್ಮ ಫ್ರೆಂಡ್ ಯಾರೋ ಇರಬೇಕು ಅಂತ ಅಂದ್ಕೊಂಡೆ ಡೈರೆಕ್ಟರು, ಅದಕ್ಕೆ ನೀವು ಫೋನ್ ಮಾಡ್ತಾ ಇದ್ದೀರಾ ಅಂದ್ಕೊಂಡೆ. ಆ್ಯಂಡ್ ಅಲ್ಲಿ ಹೋದಾಗ ಐ ಥಿಂಕ್ ನಿಮ್ಮ ಬ್ರದರ್ ಮತ್ತು ಇನ್ನೊಬ್ರು ಅಸೋಸಿಯೇಟ್ ಇದ್ದರು, ನಾನು ಅವರಿಬ್ಬರಲ್ಲಿ ಯಾರು ಡೈರೆಕ್ಟರ್ ಇರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನೀವು ಒಂದು ನಿಮಿಷ ಬರ್ತೀನಿ ಅಂತ ಹೋದ್ರಿ, ಅವಾಗ ಅವ್ರಿಗೆ ಕೇಳಿದೆ ನೀವು ನಿಮ್ಮಲ್ಲಿ ಯಾರು ಡೈರೆಕ್ಟರ್ ಅಂತ. ಅವಾಗ ಅವರು ಇಲ್ಲ ಶೀತಲ್ ಮ್ಯಾಮ್ ಡೈರೆಕ್ಟ್ ಮಾಡ್ತಾರೆ ಅಂದರು. ಸೊ ನನಗೆ ಆ್ಯಕ್ಚುಲಿ ಖುಷಿ ಆಯಿತು, ಬಿಕಾಸ್ ಡೈರೆಕ್ಷನ್ ಮಾಡ್ತೀನಿ ಅನ್ನೋ ಡಿಸಿಷನ್ ತೊಗೊಳ್ಳಿದೆಯಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಅ ಬ್ರೇವ್ ಸ್ಟೆಪ್. ಅಂದರೆ ಒಂದು ಪ್ರೆಷರು, ಯುನೋ, ಆಫ್ ಮೇಕಿಂಗ್ ಅ ಫಿಲ್ಮ್, ಅದೆಲ್ಲ ಒಂದು ಕಡೆ. ಇನ್ನೊಂದು, ಇಟ್ಸ್ ಆಲ್ಮೋಸ್ಟ್ 2 ಇಯರ್ಸ್ ಆಫ್ ಯರ್ ಲೈಫ್. ನೀವು ಒಬ್ಬರು ಡೈರೆಕ್ಟರ್ ಈಗಿನ ಪರಿಸ್ಥಿತಿಲಿ, ಯಾಕಂದರೆ ಎಷ್ಟು ಕೆಲಸಗಳಿರುತ್ತೆ ಪ್ರೀ ಪ್ರೊಡಕ್ಷನಲ್ಲಿ, ಪೋಸ್ಟ್ ಪ್ರೊಡಕ್ಷನಲ್ಲಿ, ಅಂದರೆ ಈಗ ಟೈಮ್ ಜಾಸ್ತಿ ತೊಗೊಳುತ್ತೆ ಸಿನಿಮಾ, ಬಿಕಾಸ್ ನೀವು ಅದನ್ನು ಬೆಟರ್ ಮಾಡ್ತಾನೆ ಹೋಗ್ಬೋದು. ಸೊ ಆ ಡಿಸಿಷನ್ ಇದೆಯಲ್ಲ, ಐ ಥಿಂಕ್ ಇಟ್ ವಾಸ್ ಅ ಬ್ರೇವ್ ಡಿಸಿಷನ್, ಆ್ಯಂಡ್ ಐ ವಾಸ್ ವೆರಿ ಹ್ಯಾಪಿ. ಈವನ್ ನೀವು ಎಕ್ಸಿಕ್ಯೂಟ್ ಮಾಡಿದಾಗಲೂ ನೋವೇರ್ ಐ ಫೆಲ್ಟ್ ಇವರು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಅಂತ. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು, ತುಂಬ ದೊಡ್ಡ ಇದ್ದಿದ್ದು ಐ ಮೀನ್ ಕಾಂಪ್ಲಿಮೆಂಟ್ ನನಗೆ. ಬಟ್ ಆದ್ರೂ ನನಗೆ ಒಂದು ಯಾವಾಗಲೂ ಏನು ಅನಿಸುತ್ತೆ ಅಂದರೆ, ಯೂಶ್ವಲಿ ನಾವು ಅಂದರೆ ಇವಾಗ ಎಷ್ಟೇ ಅಂದರೂ ಇದೊಂದು ಮೇಲ್ ಡಾಮಿನೇಟಿಂಗ್ ಇಂಡಸ್ಟ್ರಿ, ಆ್ಯಂಡ್ ನಿಮಗೆ ಸ್ಕ್ರಿಪ್ಟ್ಗಳು ತುಂಬ ಬರ್ತಾ ಇದ್ವು, ಆಮೇಲೆ ನೀವು ತುಂಬ ಚೂಸಿ ಆಗಿದ್ರಿ. ಬಟ್ ಹೆಣ್ಮಕ್ಕಳು ಡೈರೆಕ್ಷನ್ ಮಾಡ್ತಾರೆ ಅಥವಾ ರೈಟಿಂಗಿಗೆ ಬೀಳ್ತಾರೆ ಅಂದಾಗ ಒಂದು ಅವ್ರದ್ದೇ ಆಗಿರುವಂಥ ಪ್ರಿಜಿಟಿಸ್ಗಳಿದ್ದೇ ಇರುತ್ತೆ. ಇದನ್ನು ಯಾಕೆ ನಾನು ಕೇಳ್ತಾ ಇದ್ದೀನಿ ಅಂದರೆ, ಅಟ್ಲೀಸ್ಟ್ ಒಂದು ಸ್ವಲ್ಪ ಜನಗಳಿಗೆ ಗೊತ್ತಾಗಲಿ ಅಂತ ಹೇಳಿ, ಇವ್ರು ಮಾಡ್ತಾರೋ ಇಲ್ಲೋ, ಇವ್ರೇನು ಮಾಡ್ತಾರೋ, ಈ ಥರದ್ದೆಲ್ಲ ಇರುತ್ತೆ. ನಿಮ್ಮಂಥವರು ಒಂದು ಬೋಲ್ಡ್, ನೀವು ನನಗೆ ಬ್ರೇವ್ ಅಂತಿದ್ದೀರಾ, ನಾನಲ್ಲ ಆ್ಯಕ್ಚುಲಿ, ನೀವು ಆ್ಯಕ್ಚುಲಿ ಇದೊಂದು ತುಂಬ ದೊಡ್ಡ ಸ್ಟೆಪ್ಪು, ನೀವು ನಮ್ಮ ಸಿನಿಮಾನ ಒಪ್ಕೊಂಡು ಮಾಡೋಕ್ಕೆ ಇದು ಮಾಡಿರೋದು, ನಾನು ತುಂಬ ಲಕ್ಕಿ ಫೀಲ್ ಮಾಡ್ತಾ ಇದ್ದೀನಿ ಇವತ್ತು. ಅದಕ್ಕೆ ರೀಸನ್ಸ್ ನಾನು ಹೇಳ್ತಾ ಹೋಗ್ತೀನಿ. ಒಂದು, ನೀವು ತೊಗೊಂಡಿರೋದು ಬೋಲ್ಡ್ ಸ್ಟೆಪ್ಪು. ಒಂದು ಸೆಕೆಂಡು, ನಾನು ಎಲ್ಲೂ ಕೂಡ ಶಾರ್ಟ್ ಮೂವೀಸ್ ತೋರಿಸಿರ್ಬೋದು, ಅದಕ್ಕಿಂತ ಮುಂಚೆ ನಾನೊಂದು ಡೈರೆಕ್ಟರ್ ಮೆಟೀರಿಯಲ್ ಅಂತ ನಾನೆಲ್ಲೂ ರೆಕಗ್ನೈಸ್ ಆಗಿಲ್ಲ. ಡೈರೆಕ್ಟ್ ಯೂಶ್ವಲಿ ತುಂಬ ಇಂಟೆಲೆಕ್ಚುಯಲ್ ಆಗಿ ಮಾತಾಡೋದು ಅಥವಾ ಇನ್ನೊಂದೇನೋ ಸಿನಿಮಾ ರಿವ್ಯೂಸ್ ಕೊಡೋದು, ಈ ಥರ ಸಿನಿಮಾ ಇದೆಲ್ಲ ನಾನು ಯಾವತ್ತೂ ಮಾಡಿದವಳಲ್ಲ. ಆದರೆ ಈ ಸೆಕ್ಟರಲ್ಲಿ ನಾನು ಗುರುತಿಸ್ಕೊಂಡಿಲ್ಲ. ಸಿನಿಮಾಗಳು ಒಂದೆರಡು ಒಳ್ಳೆ ಸಿನಿಮಾಗಳು ಮಾಡಿದೆ, ಅಂದರೆ ಸಿನಿಮಾಗಳು ಒಳ್ಳೇದು ಮಾಡೋದಕ್ಕಿಂತನೂ ಜಾಸ್ತಿ ನಾಟ್ ಸೋ ಗುಡ್ ಸಿನಿಮಾಗಳು ಆ್ಯಕ್ಟ್ ಮಾಡಿದ್ದೀನಿ ನಾನು. ಸೊ ಹಾಗಾಗಿ ನಿಮ್ಮದು ಬೋಲ್ಡ್ ಸ್ಟೆಪ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದನ್ನು ನಾನು ಯಾಕೆ ಹೈಲೈಟ್ ಮಾಡ್ತೀನಿ ಅಂದರೆ, ನಾಳೆ ಎಲ್ಲ ಯಾರೇ ಹೀರೋಸ್ ಆಗಿರ್ಬೋದು, ಯಾರೇ ಇವರಾಗಿರ್ಬೋದು, ಈ ಜೆಂಡರ್ನ ಬಿಟ್ಬಿಟ್ಟು ಆ್ಯಸ್ ಅ ಟೆಕ್ನಿಷಿಯನ್ ಆರ್ ಆ್ಯಸ್ ಎ ಮೇಕರ್ ಆರ್ ಆ್ಯಸ್ ಅ ಸ್ಟೋರಿ ಟೆಲ್ಲರ್ ಇವ್ರು ಎಷ್ಟು ಚೆನ್ನಾಗಿದ್ದಾರೆ ಅಂತ ನೋಡಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಆಸ್ಪೆಕ್ಟ್ನ, ಯಾಕಂದರೆ ನನ್ನನ್ನು ಒಂದು ಫೀಮೇಲ್ ಡೈರೆಕ್ಟರ್ ಅಂತ ಹೈಲೈಟ್ ಮಾಡಿ ಅಂತ ನಾನು ಹೇಳ್ತೀನಿ. ಅಲ್ಲ, ಹಾಗಲ್ಲ ಅಂದರೆ, ಈವನ್ ನನಗನ್ಸುತ್ತೆ ಸ್ಲೋಲಿ ಅದೆಲ್ಲ ಚೇಂಜ್ ಆಗ್ತಾ ಇದೆ. ಬಿಕಾಸ್ ಈಗ ಸ್ಪೆಷಲಿ ನಾನು ಯಾವತ್ತೂ ಅದನ್ನು ಯೋಚನೆನೂ ಮಾಡಿಲ್ಲ. ನಾಟ್ ಜಸ್ಟ್ ನೀವು ಕತೆ ಹೇಳಿದಾಗ, ಫುಲ್ ಶೂಟಿಂಗ್ ಪ್ರೊಸೆಸ್ಸಲ್ಲೂ ಯಾವತ್ತೂ ಒಬ್ಬರು ಫೀಮೇಲ್ ಡೈರೆಕ್ಟರ್ ಅಂತ ಯೋಚನೆ ಮಾಡಿಲ್ಲ. ಆ ಡೈರೆಕ್ಟರ್ ಕುರ್ಚಿಗೆ ಕೊಡಬೇಕಾಗಿರೋ ಮರ್ಯಾದೆ ಯಾವತ್ತೂ ಕೊಡಲೇಬೇಕು. ಈಗ ನಾನು ಅನೂಪ್ನು ಅಷ್ಟೇ, ನಾನೀಗ ನನ್ನ ಅಣ್ಣ ಆಗಿದ್ದಾಗ ಅವನು ಇವನು ಅಂತೀನಿ, ಬಟ್ ಅನೂಪ್ ಡೈರೆಕ್ಟರ್ ಆದಾಗ ಅನೂಪ್ ಅವರು ಆ ಡೈರೆಕ್ಷನ್ ಚೇರ್ಗಿರುವಂಥ ರೆಸ್ಪೆಕ್ಟ್ ಅದು. ಸೊ ಅದು ಯಾವತ್ತಿದ್ರೂ ಇದ್ದೇ ಇರುತ್ತೆ. ಆ್ಯಂಡ್ ಫೀಮೇಲ್ ಡೈರೆಕ್ಟರ್ಸ್, ಐ ಥಿಂಕ್ ನನಗೆ ಖುಷಿಯಾಗಿದೆ ಏನಂದರೆ, ನೀವು ಒಂದು ಕಮರ್ಷಿಯಲ್ ಸಬ್ಜೆಕ್ಟ್ ಮಾಡ್ತಾ ಇದ್ದೀರಾ, ಆ್ಯಂಡ್ ಆ್ಯಕ್ಷನ್ ಇರುವಂಥ ಸಬ್ಜೆಕ್ಟ್, ಒಂದು ಥ್ರಿಲ್ಲರ್. ಸೊ ಐ ಥಿಂಕ್ ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಅಂದರೆ ನಿಮ್ಮ ಈಗ ಪ್ರಾಬಬ್ಲಿ ಐ ವುಡ್ ಸೇ ವೆರಿ ಫ್ಯೂ ಫೀಮೇಲ್ ಡೈರೆಕ್ಟರ್ಸ್ ಥ್ರಿಲ್ಲರ್, ಅಟ್ ಲೀಸ್ಟ್ ಇನ್ ದ ಕಾಂಟೆಕ್ಸ್ಟ್ ಆಫ್ ಕನ್ನಡ ಇಂಡಸ್ಟ್ರಿ ಅಂತ ತಗೊಂಡ್ರೆ ಪ್ರಾಬಬ್ಲಿ ಕಮ್ಮಿ, ನನಗೆ ಗೊತ್ತಿಲ್ಲ, ನಾನು ತಪ್ಪಾಗಿದ್ರೆ ಕಮೆಂಟ್ಸ್ ಅಲ್ಲಿ ಹೇಳಿ. ಬಟ್ ಮಾಡಿದ್ದಾರೆ ಅದೇ, ಅಂದ್ರೆ ಥ್ರಿಲ್ಲರ್ ಅವ್ರ ಎದೆಗಾರಿಕೆ ಮಾಡಿದ್ದಾರೆ, ಥ್ರಿಲ್ಲರ್ ಮಾಡಿಲ್ಲ. ಸೊ ಇದೊಂದು ಈಗ ಒಂದು ಕೊಲೆ ಆಗಿದೆ ಅಂದ್ರೆ ಅದನ್ನ ಹುಡುಗ ನೋಡೋ ರೀತಿ ಬೇರೆ, ಹುಡುಗಿ ನೋಡೋ ರೀತಿ ಬೇರೆ. ಸೊ ಆ ಪರ್ಸ್ಪೆಕ್ಟಿವ್ ಏನು ಅನ್ನೋದು ಆಡಿಯನ್ಸ್ ಹೊಸದಿರುತ್ತೆ. ಒಂದು ಫೀಮೇಲ್ ಡೈರೆಕ್ಟರ್ ಪರ್ಸ್ಪೆಕ್ಟಿವ್ ಮರ್ಡರ್ ಬಗ್ಗೆ, ಮರ್ಡರ್ ಸುತ್ತ ನಡೆಯುವಂತ ವಿಷಯಗಳ ಬಗ್ಗೆ, ಅಂಡ್ ಒಬ್ಬ ಮೇಲ್ ಡೈರೆಕ್ಟರ್ ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ, ಅಂಡ್ ಇನ್ಸಿಡೆಂಟ್ಸ್ ಅವರು ಯೋಚನೆ ಮಾಡೋದು ಬೇರೆ ಇರುತ್ತೆ. ಸೊ ನಾನು ಏನು ಅಂತ ಈಗ ಹೇಳಕ್ಕೆ ಇಷ್ಟಪಡಲ್ಲ, ಸಿನಿಮಾ ನೋಡಿದ್ಮೇಲೆ ಪ್ರಾಬಬ್ಲಿ ಹೇಳ್ಬೋದು. ಬಿಕಾಸ್ ಅದು ಐ ಥಿಂಕ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಆ್ಯಂಡ್ ಅಟ್ ದ ಎಂಡ್ ಆಫ್ ದ ಡೇ, ಸಿ, ನನಗೆ ಪರ್ಸ್ನಲ್ ಇದೇನೆಂದರೆ, ನನಗೆ ಬೇರೆ ರೀತಿಯ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ನಾನು
ಟ್ರೈ ಮಾಡ್ತಾ ಇರ್ತೀನಿ. ಆ್ಯಂಡ್ ನೀವು ಹೇಳಿದಾಗ ಐ ಥಾಟ್ ದೇರ್ ಇಸ್ ಲಾಟ್ ಆಫ್ ಪೊಟೆನ್ಷಿಯಲ್ ಆ ಕ್ಯಾರೆಕ್ಟರಲ್ಲಿ. ದೋ ನೀವು ಅವಾಗ ಬಂದಾಗ ಬ್ಯಾಂಕ್ ಎಂಪ್ಲಾಯಿ ಅಂತ ಇತ್ತು, ಅದನ್ನ ನಾವು ಡಿಸ್ಕಸ್ ಮಾಡಿ ವಿ ಟ್ರೈ ಟು ಮೇಕ್ ಇಟ್ ಮೋರ್ ಇಂಟ್ರೆಸ್ಟಿಂಗ್ ಅಷ್ಟೇ. ಬಟ್ ಆರ್ಕ್ ಆಫ್ ದ ಕ್ಯಾರೆಕ್ಟರ್ ಅದೇ ಸೇಮ್. ಸೊ ನನ್ಗೆ ಅದು ತುಂಬಾ ಇಷ್ಟ ಆಯ್ತು. ಅಂದ್ರೆ ನೀವು ಏನೇ ಮಾಡಿದ್ರು ಆಸ್ ಅನ್ ಆಕ್ಟರ್ ಆ ಕಥೆಯಲ್ಲಿ ಆ ಪಾತ್ರದ ಚೌಕಟ್ಟು ಏನಿದೆ ಅದರಿಂದ ಹೊರಗಡೆ ಬಂದು ಏನೋ ಮಾಡೋಕ್ಕಾಗಲ್ಲ. ಸೊ ನಿಮ್ಗೆ ಏನ್ ಬರೆದಿದ್ದಾರೆ ರೈಟರು, ನಾನೀಗ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದು, ನಮ್ ಸರ್ ಯಾವಾಗ್ಲೂ ಡೈಲಾಗ್ ಅಲ್ಲಿ ಒಂದು ವರ್ಡ್ ಚೇಂಜ್ ಮಾಡಿದ್ರು ಬೈತಾ ಇದ್ರು. ಬಿಕಾಸ್ ಅವ್ರ ಥಾಟ್ ಪ್ರೊಸೆಸ್ ಏನು ಅಂದ್ರೆ, ಒಬ್ಬ ರೈಟರ್ ಡೈಲಾಗ್ನ ಅಷ್ಟು ಯೋಚನೆ ಮಾಡಿ ಬರೆದಿರ್ತಾನೆ, ನೀನ್ ಬಂದು ಅದನ್ನ ಅಂದ್ರೆ ಚೇಂಜಸ್ ಮಾಡೋದು ಇಸ್ ಓಕೆ, ನಾಟ್ ಎಂಟೈರ್ ಕಾಂಟೆಕ್ಸ್ಟ್ ಚೇಂಜ್ ಮಾಡೋದು ಇಸ್ ರಾಂಗ್ ಅಂತ. ಅಂದ್ರೆ ಮೈನರ್ ಅಲ್ಲಿ ಇಲ್ಲಿ ಸೇರಿಸೋದು ತೆಗಿಯೋದು ಇಸ್ ಓಕೆ. ಸೊ ಇದು ನನಗೆ ಐ ಥಿಂಕ್ ಐ ಲೈಕ್ ದಟ್ ಪಾರ್ಟ್. ಅಂದರೆ ನಾನು ಈ ಒಂದು ವಿಷಯ ನಾನು ಏನಕ್ಕೆ ತುಂಬ ಇದು ಮಾಡ್ತೀನಿ ಅಂದರೆ, ನೀವು ಹೇಳಿದ್ರಿ ಅದೆಲ್ಲ ಮೈಂಡ್ ಸೆಟ್ ಎಲ್ಲ ಇವಾಗ ಚೇಂಜ್ ಆಗ್ತಾ ಇದೆ, ವಿ ಆರ್ ಕಮಿಂಗ್ ಔಟ್ ಆಫ್ ದ್ಯಾಟ್ ಮೈಂಡ್ ಸೆಟ್ ಆ್ಯಂಡ್ ಎವ್ರಿವೇರ್ ಪೀಪಲ್ ಆರ್ ಎಕ್ಸ್ಪ್ಲೋರಿಂಗ್ ಥಿಂಗ್ಸ್ ಆ್ಯಂಡ್ ಆಲ್ ದಟ್. ಈಗ ನಮ್ಮ ಸಿನಿಮಾ ಆ್ಯಕ್ಚುಲಿ ಮರ್ಡರ್ ಮಿಸ್ಟ್ರಿ ಆ್ಯಂಡ್ ಅದರದ್ದೊಂದು ಪರ್ಸ್ಪೆಕ್ಟಿವ್ ಆ್ಯಂಡ್ ಫೀಮೇಲ್ ಪರ್ಸ್ಪೆಕ್ಟಿವ್ ಅದಕ್ಕೆ ಬಿದ್ದಾಗ ನಿಮಗೆ ಹೆಣ್ಮಕ್ಳು ಆ್ಯಂಡ್ ಗಂಡು ಮಕ್ಕಳಲ್ಲಿ ಯೂಶ್ವಲಿ ಇಮೋಷನ್ ಇಂದ ಲೆಟ್ ಮೀ ಗೋ ಲಿಟ್ಲ್ ಔಟ್ ಆಫ್ ದ್ಯಾಟ್ ದಿಸ್ ವಿಂಡೋ ಸೀಟ್. ನೀವು ಇವಾಗ ಮದುವೆ ಆಗಿದ್ದೀರಾ, ನಿಮ್ಮ ಮನೆಯಲ್ಲಿ ತಾಯಿ, ನಿಮ್ಮ ವೈಫ್ ಆ್ಯಂಡ್ ನಿಮ್ಮ ತಂದೆ, ನಿಮ್ಮ ಅಣ್ಣ ಇದನ್ನೆಲ್ಲ ನೋಡಿದಾಗ ನಿಮಗೆ ಇಮೋಷ್ನಲಿ ಹೆಣ್ಮಕ್ಳು ಮತ್ತು ಗಂಡಸರು ಎಷ್ಟು ಡಿಫ್ರೆಂಟ್ ಅಂತ ಅನಿಸುತ್ತೆ, ಮತ್ತು ಒಂದು ಇನ್ಸಿಡೆಂಟ್ನ ಹೆಂಗೆ ಡಿಫ್ರೆಂಟಾಗಿ ನೋಡ್ತಾರೆ ಅವರು? ಅಂದರೆ ಇಟ್ಸ್ ಒಂದು ವೆರಿ ರಾಂಗ್ ಇದೇನಂದರೆ ಪರ್ಸೆಪ್ಷನ್ನು, ಹೆಣ್ಮಕ್ಳು ಜಾಸ್ತಿ ಇಮೋಷ್ನಲ್ಲು, ಗಂಡ್ಮಕ್ಳು ಕಮ್ಮಿ ಇಮೋಷ್ನಲ್ ಅನ್ನೋದು. ಅದು ಪ್ರಾಬಬ್ಲಿ ಗಂಡ್ಮಕ್ಳು ಅಷ್ಟೇ ಇಮೋಷ್ನಲ್ ಇರ್ತಾರೆ, ತೋರಿಸ್ಕೊಡಲ್ಲ, ಆ್ಯಂಡ್ ಹೆಣ್ಮಕ್ಳು ಅಷ್ಟೇ ಸ್ಟ್ರಾಂಗ್ ಇರ್ತಾರೆ, ಅವರು ತೋರಿಸ್ಕೊಡಲ್ಲ. ಬಿಕಾಸ್ ವಿಮೆನ್ ಆರ್ ವೆರಿ ಸ್ಟ್ರಾಂಗ್, ನನ್ನ ಕೇಳ ಫಿಸಿಕಲಿ ಆ್ಯಂಡ್ ಇಮೋಷ್ನಲಿ ಹೆಣ್ಮಕ್ಳೇ ಸ್ಟ್ರಾಂಗ್, ಆ್ಯಂಡ್ ದೇ ಆರ್ ಅ ಬಿಗ್ ಪಿಲ್ಲರ್. ಈಗ ಒಂದು ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂದರೆ ಅವರು ದೇ ಆರ್ ದ ಸ್ಟ್ರೆಂತ್ ಬಿಹೈಂಡ್ ದ ಫ್ಯಾಮಿಲಿ. ಸೊ ನಮ್ಮ ಕೇಸಲ್ಲಿ ಈಗ ನನ್ನ ವೈಫ್ ವೆರಿ ಎಮೋಷ್ನಲ್, ವೆರಿ ಎಕ್ಸ್ಪ್ರೆಸಿವ್, ತುಂಬ ಎಕ್ಸ್ಪ್ರೆಸ್ ಮಾಡ್ತಾರೆ, ಅವ್ರಿಗೆ ಎಲ್ಲನೂ ಅಲ್ಲೇ ಸಾಲ್ವ್ ಮಾಡ್ಬೇಕು ಆ ಥರ. ನಾನು ಸ್ವಲ್ಪ ಮಾತಾಡೋದು ಕಮ್ಮಿ ಅಲ್ಲ, ಎಕ್ಸ್ಪ್ರೆಸ್ ಮಾಡೋದು ಕಮ್ಮಿ, ಖುಷಿ ವಿಷಯನೂ ಎಕ್ಸ್ಪ್ರೆಸ್ ಮಾಡೋದು ಕಮ್ಮಿ, ಬೇಜಾರು ಎಕ್ಸ್ಪ್ರೆಸ್ ಮಾಡೋದು ಕಮ್ಮಿ. ಇದು ನಮ್ಮ ತಾಯಿ ಸ್ವಲ್ಪ ಆ ಥರ, ನಮ್ಮ ತಾಯಿ ಏನಾದರೂ ಶೇರ್ ಮಾಡ್ಕೊಳ್ಳಲ್ಲ. ಸೊ ಎರಡು ಸರಿ ಎರಡು ತಪ್ಪು ಅಂತ ಹೇಳ್ತಾ ಇಲ್ಲ, ನಾನು ಕಂಪೇರ್ ಮಾಡ್ತಾ ಇದ್ದೆ. ಈಗ ನಮ್ಮ ತಂದೆ ಎಕ್ಸ್ಪ್ರೆಸ್, ಸೊ ಆ ಬ್ಯಾಲೆನ್ಸ್ ಅನೂಪ್ ಇಲ್ಲ, ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ. ನಮ್ಮ ಮನೆಯಲ್ಲಿ ನಾನು ನಮ್ಮ ತಂದೆ, ನಾನು ನಮ್ಮ ತಾಯಿ ನಮ್ಮ ಅಣ್ಣ ಮಾತಾಡೋ ಅಷ್ಟನ್ನ ನಮ್ಮ ತಂದೆ ಒಬ್ಬರೇ ಅದಕ್ಕಿಂತ ಜಾಸ್ತಿ ಮಾತಾಡ್ತಾರೆ. ಸೊ ನಾವು ಜಾಸ್ತಿ ಅಂದರೆ ನಾನು ಮನೆಯಲ್ಲೆಲ್ಲ ಮಾತಾಡ್ತೀನಿ, ಬಟ್ ಹೊರಗಡೆ ಸ್ವಲ್ಪ ರಿಸರ್ವ್ಡ್. ಬಟ್ ನಮ್ಮ ತಂದೆ ಇಸ್ ವೆರಿ ಫ್ರೆಂಡ್ಲಿ, ನೀವು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಎಷ್ಟೋ ವರ್ಷದಿಂದ ಗೊತ್ತೇನೋ ಇವರು ಅನ್ನೋ ಥರ ಮಾತಾಡ್ತಾರೆ. ಸೊ ಆ್ಯಂಡ್ ನನ್ನ ವೈಫು ಹಾಗೇನೆ, ವೆರಿ ಎಕ್ಸ್ಪ್ರೆಸ್, ವೆರಿ ಫ್ರೆಂಡ್ಲಿ. ಅಂದರೆ ಇದು ನೇಚರ್ ಸಿಮಿಲರ್. ಯೂಶ್ವಲಿ ನನಗೆ ನಿರೂಪದ್ದು ಒಂದು ಒಳ್ಳೆ ಮಜಾ ಇದೆ ಹೇಳಲೇಬೇಕು ನಾವು. ಏನು ನಿರೂಪ್ ತುಂಬ ಈಗ ಹೇಳಿದ್ರಲ್ವ, ನಾನು ಇಂಟ್ರೋವರ್ಟು, ನಾನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ ಹಂಗೆ ಹಿಂಗೆ ಅಂತ, ಒಂದೊಂದು ಕಾಮಿಡಿ ಪಂಚ್ಗಳು ಕೊಡ್ತಾ ಇರ್ತಾರೆ, ಹಂಗೆ ಕೋಲ್ಡಾಗಿ ಹಿಂಗೆ ಏನೋ ಒಂದು ಪಂಚ್ ಕೊಟ್ಬಿಟ್ಟು ಹಿಂಗೆ ಪಾಸ್ ಆಗಿ ಹೋಗಿರ್ತಾರೆ. ಸೊ ನಿಮ್ಮ ಕಾಮಿಡಿ ಪಂಚ್ ತುಂಬ ಫೇಮಸ್ಸಾ ನಿಮ್ಮ ಪಂಚ್? ಸರ್ಕಲಲ್ಲಿ ಹೌದು, ನಂಗೆ ಇಷ್ಟ ಆ ಥರ ಇರೋಕ್ಕೆ. ನಾನು ಯಾವುದನ್ನು ಸೀರಿಯಸ್ ಆಗಿ ತೊಗೊಳ್ಳಲ್ಲ, ನಾನು ನೋಡೋಕ್ಕಂಗೆ ಅನ್ನಿಸ್ಬೋದಷ್ಟೇ. ನಾನು ಇವನ್ ಒಂದು ಸೀರಿಯಸ್ ಸಿಚುವೇಶನಲ್ಲೂ ನನ್ನ ತಲೆಯಲ್ಲಿ ಏನೋ ಒಂದು ಫನ್ನಿ ಇದು ಓಡ್ತಾ ಇರುತ್ತೆ. ಬಟ್ ಏನಂದರೆ ಆ ಹ್ಯೂಮರ್ ಅರ್ಥ ಆಗಬೇಕು ಅಂದರೆ ನನ್ನ ಮ್ಯಾಚ್ ಆಗಬೇಕು, ವೇವ್ ಲೆಂತ್ ಮ್ಯಾಚ್, ಅಲ್ಲ ನಾನು ಹೇಗೆ ಅಂತ ಗೊತ್ತಿರ್ಬೇಕು, ಇಲ್ಲಾಂದರೆ ಅದು ಅರ್ಥನೂ ಆಗಲ್ಲ ಆ್ಯಂಡ್ ಸಮ್ಟೈಮ್ಸ್ ಅದು ಬೇರೆ ರಾಂಗ್ ಆಗಿ ಹೋಗುತ್ತೆ. ಬಟ್ ಭಾಳ ಮಜಾ ನಿರೂಪ್ ಜೊತೆಲಿ ಒಂದು ಸ್ವಲ್ಪ ಹೊತ್ತು ಅವ್ರನ್ನ ಅರ್ಥ ಮಾಡಿಕೊಂಡ್ರೆ ಅವ್ರ ಜೊತೇಲಿ ಇರೋದಕ್ಕೆ. ನನಗೂ ಆ್ಯಕ್ಚುಲಿ ನನಗೆ ಮೊದಲು ಗೊತ್ತಿರಲಿಲ್ಲ, ಇಡೀ ಸಿನಿಮಾ ಶೂಟಿಂಗ್ ಆಗುವಾಗ ನಮ್ಮಿಬ್ಬರದ್ದು ಒಂಥರ ಡೈರೆಕ್ಟರ್ ಮತ್ತು ಆ್ಯಕ್ಟರ್ ರಿಲೇಷನ್ಶಿಪ್. ಬಟ್ ಇತ್ತೀಚೆಗೆ ನಾವು ಸ್ವಲ್ಪ ಪ್ರಮೋಷನ್ಸು ಅದು ಇದರಲ್ಲಿ ಹೋಗಿ ಬಂದಮೇಲೆ ನಮ್ಮದು ಒಂದು ಸ್ವಲ್ಪ ರಿಲೇಷನ್ಶಿಪ್ ಚೆನ್ನಾಗಾಗಿದೆ. ಸೊ ಅಲ್ಲಿ ಗೊತ್ತಾಯಿತು ನಿರೂಪದೊಂದು ಈ ಥರದ್ದು ಒಂದು
ಕೋಲ್ಡ್ ವೈಸ್ ಕಾಮಿಡಿ ಫೇಸ್ ಇದೆ ಅಂತ ಹೇಳಿ. ನನಗೆ ಶೂಟಿಂಗ್ ಮಾಡುವಾಗ ನಾನು ಯೂಶುವಲಿ ಆ ಮೂಡಲ್ಲಿ ಇರ್ತೀನಿ, ನಾನು ಏನೋ ಅದೇ ಇದ್ರಲ್ಲಿ ಇರ್ತೀನಿ. ಆ್ಯಂಡ್ ಈವನ್ ನಾನು ಮಧ್ಯ ಸೀನ್ ಮಧ್ಯ ಏನಾದರೂ ನಾನು ಕ್ಯಾರವನ್ಗೆ ಹೋದರೆ ಅದರ ರಿಲೇಟೆಡ್ ಮ್ಯೂಸಿಕ್ ಕೇಳ್ತಾ ಇರ್ತೀನಿ, ಈಗ ಆ ಇಮೋಷನ್ ರಿಲೇಟೆಡ್ ಮ್ಯೂಸಿಕ್. ಸೊ ಸ್ವಲ್ಪ ನಾನು ಶೂಟಿಂಗಲ್ಲಿ ಝೋನ್ ಔಟ್ ಆಗಿರ್ತೀನಿ. ಬಟ್ ಅದೇ ಹೀಗೆ ಟ್ರಾವೆಲ್ ಮಾಡುವಾಗ ಐ ಥಿಂಕ್ ತುಂಬ ಓದ್ತೀರಾ ನಿರೂಪ್ ನೀವು? ತುಂಬ ಏನು ಓದಲ್ಲ, ನಾನು ಐ ಆಮ್ ಅ ಸ್ಲೋ ರೀಡರ್, ಓದ್ತೀನಿ ಬುಕ್ಸ್ ಎಲ್ಲ ಕೆಲವು ಓದಿದ್ದೀನಿ, ಬಟ್ ತುಂಬ ಟೈಮ್ ತಗೋ. ಸಿನಿಮಾಗಳು ಚೆನ್ನಾಗಿ ನೋಡ್ತೀರಾ ಅನ್ಸುತ್ತೆ? ಹಾಂ, ಸಿನಿಮಾ ತುಂಬ ವರ್ಷದಿಂದ ಅಂದರೆ ಇಂಜಿನಿಯರಿಂಗ್ ಟೈಮಿಂದಾನು ಫಾರಿನ್ ಫಿಲ್ಮ್ಸ್ ಎಲ್ಲ ನೋಡಿಕೊಂಡು ಈ ಥರ ಮಾಡಬೇಕು ಯಾವತ್ತಾದರೂ ಒಂದಿನ ಅಂತ ಅಂದ್ಕೊಂಡು ಅವಾಗಿಂದನೂ ಕಥೆಗಳನ್ನ ಡಿಸ್ಕಸ್ ಮಾಡ್ಕೊಂಡು ಬಂದಿದ್ದೀವಿ. ತುಂಬ ಸಿನಿಮಾ ನೋಡ್ತೀನಿ, ತುಂಬ ಟಿವಿ ಶೋಸ್ ನೋಡ್ತೀನಿ. ಸಿನಿಮಾ ಬ್ಲಡ್ಡೇ ಇರೋದ್ರಿಂದ ಆಲ್ಮೋಸ್ಟ್ ನಿಮ್ಮ ತಂದೆ ನಿಮ್ಮ ಅಣ್ಣ ಎಲ್ಲರೂ ಸಿನಿಮಾ ಇರೋದ್ರಿಂದ ಮೇಕಿಂಗ್ ಸೈಡ್ ಡೆಫಿನೆಟ್ಲಿ ನಮಗೂ ಅದು ರಿಯಲೈಸ್ ಆಗಿದೆ. ಅಲ್ಲಲ್ಲಿ ಎಲ್ಲೋ ಒಂದು ಕಡೆ ನಾವು ರಾಂಗ್ ಹೋದಾಗ ನಿರೂಪ್ ಬಂದುಬಿಟ್ಟು ಸ್ಟೈಲ್ ಆಗಿ ಇದು ಹಿಂಗಲ್ಲ, ಇದು ಐ ಬಾಲ್ಸ್ ಹಿಂಗಿಂದ ಹಿಂಗೆ ಹೋಗ್ಬೇಕು, ಆ್ಯಕ್ಚುಲಿ ಹಿಂಗಿಂದ ಹಿಂಗೆ ಸರಿ ಹೋಗ್ತಾ ಇಲ್ಲ, ಅದು ಇದು ಪ್ರೊಫೈಲ್ ಹಿಂಗೆ ಕುತ್ಕೊಳ್ಬೇಕು, ಹಿಂಗೆ ಮಾಡಬೇಕು ಅಂತ ಸುಮಾರು ಕಡೆ ನಮ್ಮನ್ನು ಸರಿ ಮಾಡಿದ್ದಿದೆ ನಿರೂಪ್. ಆ್ಯಂಡ್ ಸಟಲ್ ಲೆವೆಲಲ್ಲಿ ಎಲ್ಲೂ ಕೂಡ ಯಾರಿಗೂ ನೋವು ಆಗದಿರೋ ಹಾಗೆ ಒಂದು ಅದೆಲ್ಲ ನಮಗೆ ತುಂಬ ದೊಡ್ಡ ವಿಷಯ ನಿರೂಪ್. ಒಂದು ಕೆಲಸ ಮಾಡೋವಂಥ ಅಟ್ಮಾಸ್ಫಿಯರಲ್ಲಿ ನೀವನ್ನು ಒಂದು ಇನ್ ಕೇಸ್ ಏನಾದರೂ ಅಗ್ರೆಸಿವ್ ಆಗಿ ಏ ಇದು ಹಿಂಗಲ್ಲ ಹಂಗಲ್ಲ ಅಂದ್ಬಿಟ್ಟಿದ್ರೆ ಮೋಸ್ಟ್ಲಿ ನಾನು ನರ್ವಸ್ ಆಗಿಬಿಡ್ತಿದ್ದೆ ಅನಿಸುತ್ತೆ. ಅಂದರೆ ನನಗೆ ಪ್ರಾಬಬ್ಲಿ ಒಂದೇನಂದರೆ ನಾನು ಪ್ರೊಡಕ್ಷನ್ ಸೈಡ್ ಆಫ್ ದ ಫಿಲ್ಮ್ ಅಂದರೆ ಪ್ರೊಡಕ್ಷನ್ ಸೈಡಲ್ಲಿ ಏನು ನಡೆಯುತ್ತೆ ಅಂತಲೂ ನೋಡಿದ್ದೀನಿ. ಡೈರೆಕ್ಷನ್ ಪ್ರೆಷರ್ ಏನಂತಲೂ ನೋಡಿದ್ದೀನಿ, ಅಂದರೆ ಅಣ್ಣ ಡೈರೆಕ್ಟ್ ಮಾಡ್ತಾ ಇರೋದ್ರಿಂದ ಡೈರೆಕ್ಟರ್ಸ್ಗೆ ಯಾವ ರೀತಿಯ ಪ್ರೆಷರ್ ಇರುತ್ತೆ ಅಂತಲೂ ನೋಡಿದ್ದೀನಿ. ಆ್ಯಂಡ್ ರಂಗಿತರಂಗ ಈಗ ನಮ್ಮ ತಂದೆನೇ ಎಕ್ಸಿಕ್ಯೂಟ್ ಮಾಡಿರೋದ್ರಿಂದ ಪ್ರೊಡಕ್ಷನಲ್ಲಿ ಇದೇನು ಅಂದರೆ ನನಗೆ ಆ್ಯಕ್ಚುಲಿ ರಂಗಿತರಂಗ ಮಾಡುವಾಗ ಅಯ್ಯೋ ಬೇಗ ಮುಗಿಸ್ಕೊಳ್ಳೋಣ, ಇವತ್ತು ಲೇಟಾಗಿ ಹೋದರೆ ನಾಳೆ ಆ ಥರ ಓಡಿ ಮಾಡ್ತಾ ಇದ್ದರು. ಸೊ ಇನ್ನೂ ಆ ಮೈಂಡ್ ಸೆಟ್ ನನ್ನದು ಹೋಗಿಲ್ಲ. ಎಷ್ಟೇ ದೊಡ್ಡ ಫಿಲ್ಮ್ ಮಾಡಿದ್ರು ಪ್ರಾಬ್ಲಿ ಅದು ತುಂಬ ಕಷ್ಟ ಚೇಂಜ್ ಆಗಿದೆ, ಯಾಕಂದರೆ ನನಗೆ ಅಯ್ಯೋ ಇದು ಡಿಲೇ ಆದರೆ ಹಿಂಗಾಗೋಗುತ್ತೆ ಅವ್ರಿಗೆ ಇದಾಗುತ್ತೆ, ಅದು ತಲೆಯಲ್ಲಿ ಓಡ್ತಾನೆ ಇರುತ್ತೆ. ಈವನ್ ಡೈರೆಕ್ಷನ್ದು ಅಷ್ಟೇ, ಐ ನೋ ಯು ವಿಲ್ ಹ್ಯಾವ್ ಎಷ್ಟು ಅಂದರೆ ಎಲ್ಲರಿಗೂ ಸೆಂಟರ್ ಇದು ಡೈರೆಕ್ಟರೇ ಸೆಟ್ಟಲ್ಲಿ, ಅಂದರೆ ಅಫ್ಕೋರ್ಸ್ ಪ್ರೊಡ್ಯೂಸರ್ ಮೇಜರ್ ರೋಲ್ ಇದೆ, ಅವ್ರು ಎಕ್ಸಿಕ್ಯೂಟ್ ಮಾಡೋಕ್ಕೆಲ್ಲ ಇದು ಮಾಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ ಅವರು ಫಿನಾನ್ಸ್ ಅಂದರೆ ಇದು ಬ್ಯಾಕ್ ಮಾಡಲಿಲ್ಲ ಅಂದರೆ ಪ್ರಾಜೆಕ್ಟ್ ಆಗಲ್ಲ. ಬಟ್ ಎಂಡ್ ಆಫ್ ದ ಡೇ ಕ್ರಿಯೇಟಿವ್ ಡಿಸಿಷನ್ಸು, ಈವನ್ ಸಣ್ಣ ಸಣ್ಣ ಡಿಸಿಷನ್ಸ್, ಕೆಲವು ಸಲ ಈಗ ಊಟಕ್ಕೆ ಬ್ರೇಕ್ ಕೊಡ್ತೀರಾ, ಈವನ್ ನೀವೇನೋ ಯೋಚನೆ ಮಾಡ್ತಾ ಇರ್ತೀರಾ ಈ ಶಾರ್ಟ್ ಹೇಗೆ ತೆಗೆದು ಅವಾಗ ಯಾರೋ ಬಂದ್ಬಿಟ್ಟು ಊಟ, ಬಟ್ ಅದನ್ನು ಹ್ಯಾಂಡಲ್ ಮಾಡೋದಿದೆಯಲ್ಲ ಅಂದರೆ ಸ್ವಿಚ್ ಆನ್ ಸ್ವಿಚ್ ಆಫ್ ಆಗೋದು, ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಇದು. ಆ್ಯಂಡ್ ಕೆಲವು ಸಲ ನೀವೀಗ ಹೇಳಿದ್ರಿ ಸಜೆಸ್ಟ್ ಮಾಡೋದಿಲ್ಲ, ಇಟ್ಸ್ ನಾಟ್ ದಟ್ ನಾನೇನೋ ನನಗೆ ಎಲ್ಲ ಗೊತ್ತಿರೋದು ಆ ಥರ ಅಲ್ಲ, ಕೆಲವು ಸಲ ನೀವು ಪ್ರಿಯಾಕ್ಯುಪೈಡ್ ಆಗಿರ್ತೀರಾ, ಪ್ರಾಬ್ಲಿ ನಿಮಗೆ ಚಿಕ್ಕ ವಿಷಯ ಏನೋ ಮಿಸ್ ಆಗಿರ್ಬೋದು. ಅವಾಗ ಈಗ ನಾನು ನೋಟಿಸ್ ಮಾಡಿದ್ರೆ ಅದು ಆ್ಯಕ್ಚುಲಿ ಚಿಕ್ಕ ವಿಷಯ ಅಲ್ಲ, ಕೆಲವೊಂದೆಲ್ಲ ನೀವು ಹೇಳ್ತಾ ಇದ್ದು ನಿರೂಪ್ ಸುಮ್ಮನೆ ಇಲ್ಲಿ ಇದು ಮಾಡ್ತಿದ್ದಾರೆ. ಸೊ ನಮ್ಮ ಸಿನಿಮಾ ಕೆಲವೊಂದು ವಿಷಯದಲ್ಲಿ ತುಂಬ ಅಂದರೆ ಇವತ್ತು ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ, ಕೆಲವೊಂದು ವಿಷಯದಲ್ಲಿ ತುಂಬ ನೀಟಾಗಿ ಕಾಣಿಸ್ತಾ ಇದೆ. ಇವನ್ ಇನ್ ದ ಮ್ಯಾಟರ್ ಆಫ್ CG ಆಗಿರ್ಬೋದು ಅಥವಾ ಅದನ್ನು ಎಕ್ಸಿಕ್ಯೂಟ್ ಮಾಡಿರುವಂಥ ರೀತಿ ಆಗಿರ್ಬೋದು, ಅಲ್ಲೆಲ್ಲ ಕಡೆ ಅಂದರೆ ಹೆಚ್ಚಿನ ಕಡೆಗಳಲ್ಲಿ ನಾವೆಲ್ಲರೂ ಒಂದು ಚಿಕ್ಕ ಪುಟ್ಟ ತಪ್ಪು ಮಾಡುವಾಗ ಬಂದು ನೀವು ನಿಂತ್ಕೊಂಡು ಇಲ್ಲ ಶೀತಲ್ಲಿ ಇದು ಹಿಂಗೆ ಮಾಡ್ಬೋದಿತ್ತೇನೋ ಅಥವಾ ನಾನು ಇಲ್ಲದೆ ಇದ್ರೂ ನಮ್ಮ ಯಾರಾದರೂ ಇರು ಹುಡುಗರ ಹತ್ರ ಹೇಳೋವಂಥ ಪ್ರಯತ್ನ ಮಾಡಿದೆ. ಅಂದರೆ ಅದೆಲ್ಲ ತುಂಬ ದೊಡ್ಡ ಸಪೋರ್ಟ್ ನಮಗೆ, ಬೀಂಗ್ ವೆರಿ ಫ್ರ್ಯಾಂಕ್ ವಿತ್. ಯಾವತ್ತು ನನಗೆ ಇದು ಈ ವೇದಿಕೆಯಲ್ಲಿ ಇದನ್ನು ಹೇಳೋಕ್ಕೆ ಸಿಗ್ತಾ ಇದೆ, ಯಾವತ್ತು ನಮಗೆ ಹೇಳೋಕ್ಕೆ ಸಿಕ್ಕಿಲ್ಲ ಇದನ್ನು. ಸೊ ಅದೆಲ್ಲ ತುಂಬ ದೊಡ್ಡ, ಯಾಕಂದರೆ ಇವತ್ತು ಸಿನಿಮಾ ಯಾರೇ ನೋಡಿದ್ರು ತುಂಬ ನೀಟಾಗಿದೆ, ತುಂಬ ನೀಟಾಗಿದೆ ಅಂತಾರೆ. ಒಂದು ಒಳ್ಳೆ ಟೀಮ್ ಎಫರ್ಟ್ ಇಲ್ಲದೆ ಇದ್ರೆ ಅದಷ್ಟು ನೀಟಾಗಿ ಆಗೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಟೀಮ್ ತುಂಬಾ ಒಳ್ಳೆ ಟೀಮ್ ಎಲ್ಲರೂ, ಐ ಮೀನ್ ಆಲ್ ಇವತ್ತಿನ ತನಕನು ದೇ ಆರ್ ಆಲ್ ಸ್ಟ್ರಗ್ಲಿಂಗ್ ಫಾರ್ ದ ಬೆಟರ್ಮೆಂಟ್ ಆಫ್ ದಿ ಪ್ರಾಡಕ್ಟ್. ದ ಡೈರೆಕ್ಷನ್ ಟೀಮ್ ಅಂಡ್ ಈವನ್ ವೀರೇಶ್ ನಮ್ಮ ಡೈಲಾಗ್ ರೈಟರ್, ಅವರ ಬಗ್ಗೆ ನಾವು ಹೆಚ್ಚು ಎಲ್ಲ ಮಾತಾಡಿಲ್ಲ, ಬಟ್ ಅವರೂನು ಅಷ್ಟೇ, ಅವರು ಒಂಥರ ಜೂನಿಯರ್ ರಿಷಬ್ ತರ ಇದ್ದಾರೆ ಒಂದದು. ಆಮೇಲೆ ಪಾಪ ಅವರು ಎಷ್ಟು ಡ್ರಾಫ್ಟ್ಸ್ ಚೇಂಜ್ ಮಾಡಿದ್ರು, ಒಂದಷ್ಟು ಯಾವತ್ತು ಬೇಜಾರು ಅವ್ರ ಮುಖದಲ್ಲಿ ಒಂದಿನ ಸ್ಮೈಲ್ ಕಡಿಮೆ ಆಗಿದ್ದು ನೋಡಿಲ್ಲ. ನಮ್ಮ ಸಿನಿಮಾ ಚೆನ್ನಾಗಿ ಬರಲಿ ಶೀತಲ್, ನಮ್ಮ ಸಿನಿಮಾ ಚೆನ್ನಾಗಿ ಬರಲಿ, ಈ ಒಂದು ಇಂಟೆನ್ಷನ್ ಇಂದಾನೇ ಅವರು ಥ್ರೂಔಟ್ ದ ಜರ್ನಿ ಇವತ್ತಿನ ತನಕನು. ವೀರೇಶ್ ಆಲ್ಸೋ ಬಿಗ್ ಪಿಲ್ಲರ್ ಆಫ್ ಅವರ್ ಮೂವಿ, ಆ್ಯಂಡ್ ವಿಘ್ನೇಶ್ ರಾಜ್ ನಮ್ಮ ಸಿನಿಮಾಟೋಗ್ರಫರ್, ಪ್ರದೀಪ್ ರಾವ್ ಎಡಿಟರ್, ಆ್ಯಂಡ್ ಪ್ರತಿಯೊಬ್ಬರು ಫಾರ್ ದ್ಯಾಟ್ ಮ್ಯಾಮ್ ಉಲ್ಲಾಸ್ ನಮ್ಮ ಆರ್ಟ್ ಡೈರೆಕ್ಟರ್ ಎಲ್ಲರೂ, ಆ್ಯಂಡ್ ಚೇತನ್ ನಮ್ಮ ಆ್ಯಕ್ಷನ್ ನಮ್ಮ ಸ್ಟಂಟ್ ಮಾಸ್ಟರ್, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈಗ ಸಿನಿಮಾ ಆಗಿದೆ, ಇನ್ನೇನಿದ್ರು ನೀವು ನೋಡಬೇಕು. ನೀವು ಹೇಳಿ ನಿರೂಪ್, ಫೈನಲಿ ಹೆಂಗೆ
ಯಾವ ಥರ ಸಿನಿಮಾ? ಅದೇ ನಾನು ಏನು ನಂಬಿರೋದು ಅಂದರೆ ಒಂದು ಒಳ್ಳೆ ಸಿನಿಮಾ ಯಾವತ್ತಿದ್ರು ಗೆಲ್ಲಿಸ್ಕೊಂಡು ಬಂದಿದ್ದಾರೆ ಜನ. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಆಗಿರೋದ್ರಿಂದ ಈ ಲವ್ ಸ್ಟೋರಿ ಎಂಜಾಯ್ ಮಾಡೋರಿಗೂ ಸಿನಿಮಾ ಇಷ್ಟ ಆಗುತ್ತೆ, ಥ್ರಿಲ್ಲರ್ ಇಷ್ಟಪಡೋರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಜುಲೈ 1st ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲರೂ ಬಂದು ಥಿಯೇಟರಲ್ಲೇ ಸಿನಿಮಾನ ನೋಡಿ ಆ್ಯಂಡ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಮಗೆ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಬಂದು ಇನ್ನೊಂದು ಸಲ ನೋಡಿ. ನಿರೂಪ ಹೇಳ್ದಾಗೆ ನಾನು ಇವತ್ತು ನಾನು ತುಂಬ ಅಂದರೆ ಒಂದು ಕತೆ ಚಿತ್ರಕತೆ ಆಗಿ ಅದನ್ನು ನಿರ್ದೇಶನಕ್ಕೆ ಇಳಿಯೋದೇ ದೊಡ್ಡ ವಿಷಯ. ನಿರ್ದೇಶನಕ್ಕೆ ಇಳಿದ ಮೇಲೆ ಅದು ಸ್ಕ್ರೀನ್ ತನಕ ಬಂದು ಇವತ್ತು ರಿಲೀಸ್ ತನಕ ಬಂದಿದೆ ಒಬ್ಬ ಹೊಸ ಡೈರೆಕ್ಟರಿಗೆ ಅಂದರೆ ಅದು ತುಂಬ ನಾನು ಬ್ಲೆಸ್ಡ್ ಫೀಲ್ ಮಾಡಬೇಕು. ಅದ್ರ ಜೊತೆಯಲ್ಲಿ ಕಂಪ್ಲೀಟಾಗಿ ಒಂದು ಟೀಮೇ ನನ್ನ ಜೊತೆಯಲ್ಲಿ, ನಿರೂಪ ಆಗಿರ್ಬೋದು, ಅಮೃತ, ಸಂಜನಾ, ರವಿಶಂಕರ್ ಸರ್ ಆ್ಯಂಡ್ ಸೂರಜ್, ಪ್ರತಿಯೊಬ್ಬರು ನೋನ್ ಫೇಸ್ ಇವತ್ತು. ಅವರೆಲ್ಲರೂ ಈ ಸಿನಿಮಾಗೆ ಜೊತೆಯಾಗಿದ್ದಾರೆ, ಜೊತೆಯಾಗಿ ನಿಂತಿದ್ದಾರೆ, ಸಪೋರ್ಟಿವ್ ಆಗಿ ಇಲ್ಲಿವರೆಗೂ ಸಿನಿಮಾ ಬಂದು ರಿಲೀಸ್ ಆಗೋದ್ರವರೆಗೂ ನಿಂತಿದೆ ಅಂದರೆ ನಾನು ಇವತ್ತಿನ ದಿವಸ ತುಂಬ ಬ್ಲೆಸ್ಡ್ ಫೀಲ್ ಮಾಡ್ತೀನಿ. ಎಲ್ಲಕ್ಕಿಂತ ಹೆಚ್ಚಾಗಿ ಜಾಕ್ ಮಂಜು ಸರ್ ಅಂತ ಪ್ರೊಡಕ್ಷನ್ ಸಿನಿಮಾಗೆ ಸಿಕ್ಕಿದೆ ಅಂದರೆ ಅದಿನ್ನೂ ದೊಡ್ಡ ಮಟ್ಟಿನ ಒಂದು ಅಲ್ಲಿವರೆಗೂ ನಮ್ಮ ಗೆಲುವು. ಸೊ ಇನ್ನೇನು ಗೆಲ್ಲುವಿದ್ರು ನಾನು ಅದು ನಿಮ್ಮ ಮೂಲಕ ಆಗಬೇಕು. ಇಲ್ಲಿವರೆಗೂ ಯಾವುದೇ ಸಿನಿಮಾಗಳು, ಹೊಸೊಬ್ಬರು ಮಾಡಿರೋಂಥ ಸಿನಿಮಾಗಳಾಗಿರ್ಬೋದು, ನೀವು ನಮ್ಮ ಕನ್ನಡಿಗರು ಒಳ್ಳೆ ಸಿನಿಮಾ ಅಂತ ಬಂದಾಗ ಅದಕ್ಕೆ ತುಂಬ ದೊಡ್ಡ ಮನಸ್ಸಿನಿಂದ ಅದನ್ನು ಮೆಚ್ಕೊಂಡಿದ್ದೀರಾ, ಅಪ್ಕೊಂಡಿದ್ದೀರಾ, ಅದನ್ನು ಮೆರೆಸಿದ್ದೀರಾ. ಸೊ ನಮ್ಮ ಸಿನಿಮಾನ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಹೇಳಿ ನಾನು, ನಿರೂಪು, ನಮ್ಮ ಇಡೀ ತಂಡ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಜುಲೈ 1 ನಮ್ಮ ವಿಂಡೋ ಸೀಟ್ನನ್ನು ನಾವು ತೆರೆಗೆ ತೊಗೊಂಡ್ಬರ್ತಾ ಇದ್ದೀವಿ. ದಯವಿಟ್ಟು ನಮಗೆ ಹರಸಿ, ಹಾರೈಸಿ, ಜೊತೆಗೆ ಒಂದು ಸಿನಿಮಾ ನೋಡಿ ಅಂತ ಹೇಳಿ ಅಷ್ಟೇ ಹೇಳ್ಬೋದು. ಥ್ಯಾಂಕ್ ಯು.